ಕೆಎಚ್ ಮುನಿಯಪ್ಪ ಸೋಲಿಗೆ ಯಾರು ಕಾರಣ ಆದ್ರಲ್ಲ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ಗೆ ಮಣೆ ಹಾಕಲಾಗಿದೆ ಕೆಎಚ್ ಮುನಿಯಪ್ಪ ಸೋಲಿಗೆ ಕಾರಣರಾದವರಿಗೆ ಟಿಕೆಟ್ ನೀಡಲಾಗಿದ್ದು ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ಗೆ ಕಾಂಗ್ರೆಸ್ ಮಣೆ ಹಾಕಿದೆ ಬಿಜೆಪಿ ಪರ ಬಹಿರಂಗವಾಗಿ ಕೆಲಸ ಮಾಡಿದ್ರು ಕೊತ್ತೂರು ಮಂಜುನಾಥ್ ಸ್ವತಃ ಕಾಂಗ್ರೆಸ್ಸಿಗರಿಗೆ ಅಚ್ಚರಿ ತಂದಿದೆ ಹೈಕಮಾಂಡ್ನ ನಡವಳಿಕೆ ಸಿದ್ದರಾಮಯ್ಯ ಗುಂಪಿನಲ್ಲಿ ಗುರುತಿಸಿಕೊಂಡಿರುವ ಕೊತ್ತೂರು ಮಂಜುನಾಥ್ ಬಹಿರಂಗವಾಗಿ ಬಿಜೆಪಿ ವಿರುದ್ಧ ನಡೆಕೊಂಡಿದ್ರು ಕೆಎಚ್ ಮುನಿಯಪ್ಪ ಅವರ ಸೋಲಿಗೆ ಯಾರು ಕಾರಣ ಆದರೂ ಅವರಿಗೆ ಟಿಕೆಟ್ ಅನ್ನು ನೀಡಲಾಗದೆ ಕೋಲಾರದಲ್ಲಿ ಸ್ವತಃ ಕಾಂಗ್ರೆಸ್ಸಿಗರಿಗೆ ಹೈಕಮಾಂಡ್ನ ಈ ಒಂದು ನಡೆ ಸಿಕ್ಕಬಟ್ಟೆ ಅಚ್ಚರಿ ತಂದಿದೆ ಸಿದ್ದರಾಮಯ್ಯ ಅವರ ಗುಂಪಿನಲ್ಲಿ ಕೊತ್ತೂರು ಮಂಜುನಾಥ್ ಗುರುತಿಸಿಕೊಂಡಿದ್ರು ಕೋಲಾರದಿಂದ ಸ್ಪರ್ಧಿಸಬೇಕು ಅಂತ ಸಿದ್ದರಾಮಯ್ಯ ಅವರು ಅಂದುಕೊಂಡಿದ್ರು ಸದ್ಯಕ್ಕೆ ಕೊತ್ತೂರು ಮಂಜುನಾಥ್ ಗೆ ಕೋಲಾರದ ಟಿಕೆಟ್ ಅನ್ನು ನೀಡಲಾಗಿದೆ ಸಿದ್ದರಾಮಯ್ಯ ಅವರ ಗುಂಪಿನಲ್ಲಿ ಅವರ ಆಪ್ತ ವಲಯದಲ್ಲಿ ಕೊತ್ತೂರು ಮಂಜುನಾಥ್ ಗುರುತಿಸಿಕೊಂಡಿದ್ರು ಬಿಜೆಪಿ ಪರವಾಗಿ ಬಹಿರಂಗವಾಗಿ ಕೆಲಸ ಮಾಡಿದಂತ ಕೊತ್ತೂರು ಮಂಜುನಾಥ್ ಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ನೀಡಿದೆ ಇದೀಗ ಕಾಂಗ್ರೆಸ್ ಗೆ ಏನಾಗಬಹುದು ಎಷ್ಟು ಮಟ್ಟಿಗೆ ಇದು ಲಾಭ ಆಗುತ್ತೆ ಕೊತ್ತೂರು ಮಂಜುನಾಥ್ ಅವರಿಗೆ ಟಿಕೆಟ್ ನೀಡುವಂತದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅನ್ನು ಗೆಲ್ಲಿಸುವಂತ ಸಾಕಷ್ಟು ವಿಚಾರಗಳು ನಡೆದಿದ್ದವು ಸ್ವತಃ ಕಾಂಗ್ರೆಸ್ಸಿಗರಿಗೆ ಹೈಕಮಾಂಡ್ನ ಈ ನಡವಳಿಕೆ ಅಚ್ಚರಿಯನ್ನು ತಂದಿದೆ ಸಿದ್ದರಾಮಯ್ಯ ಅವರ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ರು ಕೋಲಾರ ಕೂಡ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಟರ್ನ್ ಆಗುತ್ತೆ ಅನ್ನೋ ತರ ಇತ್ತು